ಓಕೆ ಸಿಗ ನೆಕ್ಸ್ಟ್ ಪ್ಯೂರಿಫೈಡ್ ಬಯೋ ಮಾಲಿಕ್ಯೂಲ್ ಅಥವಾ ಬಯೋ ಕೆಮಿಕಲ್ ಒಳಗೆ ಯಾವುದು ಟ್ರಾನ್ಸ್ಫರ್ ಆಯ್ತು ಅಂತ ನೋಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ಯೂಸ್ ಡಿಫರೆಂಟ್ ಸೆಟ್ಸ್ ಆಫ್ ಎಂಜೈಮ್ ಇನ್ ಪ್ಯೂರಿಫೈಡ್ ಬಯೋ ಕೆಮಿಕಲ್ ಪ್ಯೂರಿಫೈಡ್ ಬಯೋ ಕೆಮಿಕಲ್ಸ್ ಓಕೆ ದಟ್ ಈಸ್ ಪ್ರೋಟೀನ್ RNA and DNA. Okay, in purified biochemicals, they got protein, RNA, and DNA. In that, which one is transformed? In that, which one is transformed? Transformed. Okay, in that which one is transformed is confirmed by using is confirmed by using different sets of enzymes. Okay, different sets of enzymes like protease, RNAs, DNAs. Okay, yes, ನಿಮಗೆ ಗೊತ್ತಿದೆ ಈ ಎನ್ಝೈಮ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಅನ್ನು ಡೈಜೆಸ್ಟ್ ಮಾಡುತ್ತೆ. ಪ್ರೋಟಿಯೇಸ್ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಡೈಜೆಸ್ಟ್ ಪ್ರೋಟೀನ್ಸ್. ಓಕೆ ಎಸ್ ನೆಕ್ಸ್ಟ್ RNAs ಅಂದ್ರೆ ಇಟ್ ಡೈಜೆಸ್ಟ್ RNA, DNAs ಅಂದ್ರೆ ಇಟ್ ಡೈಜೆಸ್ಟ್ RNA. ಓಕೆ ಪ್ಲಸ್ ಅದರ ಜೊತೆಗೆ ಇಲ್ಲಿ ಇನ್ನೂ ಒಂದು ಯೂಸ್ ಮಾಡ್ತಾರೆ ಅವ್ರು ಏನಪ್ಪಾ ಅಂತಂದ್ರೆ ಅಲಾಂಗ್ ವಿತ್ ದೀಸ್ ದೇ ಯೂಸ್ ಆಂಟಿ ಆರ್ ದೀಸ್ ದೇ ಯೂಸ್ ಯೂಸ್ ಎಂಟಿ ಆರ್ ಅಂದ್ರೆ ಆಂಟಿಬಯೋಟಿಕ್ ಆರ್ ಅಂತ kills rough colonies. Okay, ಇದು ರಫ್ ಕಾಲೋನೀಸ್ ಇತ್ತು ಅಂದ್ರೆ ಅದನ್ನು ಸಾಯಿಸ್ತಾ ಇರುತ್ತೆ. ಓಕೆ ಎಸ್ ಸೇಮ್ ಅದೇ ತರ ಇಲ್ಲಿ ಮೂರು ಸ್ಟೆಪ್ ಬರುತ್ತೆ. ಫಸ್ಟ್ ಸ್ಟೆಪ್ ಒಳಗೆ ದೇ ಟುಕ್ ಹೀಟ್ ಕಿಲ್ ಎಸ್ ಸ್ಟ್ರೈನ್ ದಟ್ ಇಸ್ ಟು ಬಿ ಹೀಟ್ ಕಿಲ್ಡ್. ಓಕೆ ಎಸ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನ ತಗೊಳ್ತಾರೆ. ನೆಕ್ಸ್ಟ್ ಪ್ಲಸ್ ಟ್ರೀಟೆಡ್ ವಿತ್ ಪ್ರೋಟಿಯೇಸ್ ಎನ್ಸೈಮ್. ಓಕೆ ಟ್ರೀಟೆಡ್ ವಿತ್ ಪ್ರೋಟಿಯೇಸ್ ಎನ್ಸೈಮ್ ಅಂದ್ರೆ ಈ ಹೀಟ್ ಕಿಲ್ಡ್ ಅನ್ನ ಪ್ರೋಟಿಯೇಸ್ ಎನ್ಸೈಮ್ಸ್ ಹಾಕಿ ಟ್ರೀಟ್ ಮಾಡ್ತಾರೆ. ಅವಾಗ ಅಲ್ಲಿ ಏನಾಯ್ತು ಅಂತಂದ್ರೆ ಆ ಹೀಟ್ ಕಿಲ್ಡ್ ಎಸ್ ಒಳಗಿರುವಂತ ಪ್ರೋಟೀನ್ಸ್ ಡೈಜೆಸ್ಟ್ ಆಗುತ್ತೆ. ನೆಕ್ಸ್ಟ್ ಅದು ಆಗಿನ ಮೇಲೆ ದೇ ಮಿಕ್ಸ್ಡ್ ವಿತ್ ಲೈವ್ ಆರ್ ಜೀವಂತ ಇರುವಂತ ರಫ್ ಸ್ಟ್ರೈನ್ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಓಕೆ ಎಸ್ ದೆನ್ ದೇ ಅಲೋ ಟು ಕಲ್ಚರ್ ಅವಾಗ ಅದನ್ನು ಕಲ್ಚರ್ ಮಾಡ್ತಾರೆ. ಓಕೆ ಎಸ್ ಈ ಕಲ್ಚರ್ ಮೀಡಿಯಂ ಒಳಗೆ ಏನಿರುತ್ತೆ ಅಂದ್ರೆ ಎಂಟಿ ಆರ್ ಆಂಟಿಬಯೋಟಿಕ್ಸ್ ಇರುತ್ತೆ. ಅಂದ್ರೆ ಆ ಮುಂದೆ ಕಾಲೋನೀಸ್ ಬರುತ್ತ ಅಂದ್ರೆ ರಫ್ ಕಾಲೋನೀಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಡಿಸ್ಟ್ರಾಯ್ ಮಾಡುತ್ತೆ. ಓಕೆ ಎಸ್ ಇವಾಗ ಅಲ್ಲಿ ಏನಾಯ್ತು ಅಂದ್ರೆ ದಟ್ ಈಲ್ಸ್ ಈಲ್ಸ್ ಸ್ಮೂತ್ ಕಾಲೋನೀಸ್. ಎಸ್ ಕಾಲೋನೀಸ್ ಬಂತು ಸ್ಮೂತ್ ಕಾಲೋನೀಸ್ ಬಂತು ಅವಾಗ ಒನ್ ಪಕ್ಕ ಆಯ್ತು ಅವ್ರಿಗೆ ಏನು ಪ್ರೋಟೀನ್ ಡೈಜೆಸ್ಟ್ ಮಾಡೋದ್ರಿಂದ ಅಲ್ಲಿ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಯ್ತು. ಹೌದಿಲ್ಲ ಈ ಎಸ್ ಒಳಗಿರೋ ಪ್ರೋಟೀನ್ ಡೈಜೆಸ್ಟ್ ಆಗಿದೆ ಆದ್ರೂ ಅಲ್ಲಿ ಎಸ್ ಟ್ರಾನ್ಸ್ಫರ್ ಆಯ್ತು ಲೈವ್ ಆರ್. ಓಕೆ ಎಸ್ ಟ್ರಾನ್ಸ್ಫರ್ ಆಯ್ತು ಅಂತಂದ್ರೆ ಪ್ರೋಟೀನ್ ನಾಟ್ ಇನ್ವಾಲ್ವ್ ಇನ್ ಟ್ರಾನ್ಸ್ಫಾರ್ಮೇಶನ್. ಇನ್ನ ಸೆಕೆಂಡ್ ಸ್ಟೆಪ್ ಬರ್ತಾರೆ ಸೇಮ್ ಎಸ್ ತಗೊಳ್ತಾರೆ ದಟ್ ಈಸ್ ಹೀಟ್ ಕಿಲ್ಡ್. ಓಕೆ ದಟ್ ಇಸ್ ಟು ಬಿ ಟ್ರೀಟೆಡ್ ವಿತ್ ಈಗ ಪ್ರೋಟಿಯೇಸ್ ಬಿಟ್ಟು ಟ್ರೀಟೆಡ್
ವಿತ್ ಆರ್ಎನ್ಎಸ್ ಆರ್ಎನ್ಎ ಎನ್ಝೈಮ್ಸ್ ಅನ್ನು ಹಾಕಿ ಟ್ರೀಟ್ ಮಾಡ್ತಾರೆ. ಹೌದಾ? ಎಸ್. ಇಲ್ಲಿ ನೋಡ್ರಿ, ಬುಕ್ ಒಳಗೆ ಏನೇನೋ ಕನ್ಫ್ಯೂಷನ್ ಇದೆ. ಫಸ್ಟ್ ಅವನ್ನ ಟ್ರೀಟ್ ಮಾಡ್ಬೇಕು ಅವರು, ಅದ್ರ ಜೊತೆಗೆ ಅದೇ ಬಿಟ್ಟು ಫಸ್ಟ್ ಮಿಕ್ಸ್ ಲೈವ್ ಆರ್ ಜೊತೆ ಮಿಕ್ಸ್ ಮಾಡಿದ್ರೆ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗಿ ಮೇಲೆ ಏನ್ ಮಾಡಕ್ ಆಗಲ್ಲ ಅಲ್ಲಿ. ಓಕೆ, ಅದಕ್ಕೆ ಫಸ್ಟ್ ಹೀಟ್ ಕಿಲ್ಡ್ ಎಸ್ ಅನ್ನ ತಗೊಂಡು ಅದನ್ನ ಅದಕ್ಕೆ ಆರ್ ಎನ್ ಎಸ್ ಎನ್ಝೈಮ್ಸ್ ಹಾಕ್ತಾರೆ. ಅವಾಗ ಅಲ್ಲಿ ಏನಾಯ್ತು, ಎಲ್ಲ ಆರ್ ಎನ್ ಎ ಮಾಲಿಕ್ಯೂಲ್ಸ್ ಡೈಜೆಸ್ಟ್ ಆಗುತ್ತೆ. ಓಕೆ, ಡೈಜೆಸ್ಟ್ ಆಗಿದ ಮೇಲೆ ಆಫ್ಟರ್ ದಟ್ ಲೇಟರ್ ದೇ ಮಿಕ್ಸ್ಡ್ ವಿತ್ ಲೈವ್ ಲೈವ್ ಆರ್ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಓಕೆ, ಮಿಕ್ಸ್ ಮಾಡಿ ದೇ ಅಲೋ ಟು ಕಲ್ಚರ್ ಅಗೇನ್ ಸೇಮ್. ಇಲ್ಲಿ ರಫ್ ಕಾಲೋನೀಸ್ ಯಾಕೆ ಬರಲ್ಲ ಅಂತ ಒಂದ್ ವರ್ಷ ನೀಟ್ ಎಕ್ಸಾಮ್ ಒಳಗೆ ಕೇಳ್ತಾರೆ. ಇನ್ ಬಯೋ ಕ್ಯಾರೆಕ್ಟರ್ ಕ್ಯಾರೆಕ್ಟರೈಸೇಷನ್ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಪ್ರಿನ್ಸಿಪಲ್, ವೈ ದೇ ಡು ನಾಟ್ ಈಲ್ಡ್ ರಫ್ ಕಾಲೋನೀಸ್. ರಫ್ ಕಾಲೋನೀಸ್ ಯಾಕೆ ಅಲ್ಲಿ ಬರಲ್ಲ ಅಂದ್ರೆ ಇನ್ ಕಲ್ಚರ್ ಮೀಡಿಯಂ ದೇ ಯೂಸ್ಡ್ ಆಂಟಿಬಯೋಟಿಕ್ ಆರ್, ಎಂಟಿ ಆರ್ ಅನ್ನ ಯೂಸ್ ಮಾಡಿರ್ತಾರೆ. ಆ ಎಂಟಿಬಯೋಟಿಕ್ ಅದು ಸ್ಪೆಸಿಫಿಕ್ ಹೇಳ್ಬೇಕಪ್ಪ ಅಂದ್ರೆ ಎಂಟಿಬಯೋಟಿಕ್ ಆರ್ ಟೂ ಅಂತ ಬರುತ್ತೆ. ಓಕೆ, ಆಂಟಿಬಯೋಟಿಕ್ ಆರ್ ಟೂ ಯೂಸ್ ಮಾಡೋದಕ್ಕೆ ಅಲ್ಲಿ ರಫ್ ಕಾಲೋನೀಸ್ ಬಂತು ಅಂದ್ರೆ ಅದನ್ನ ಡಿಸ್ಟ್ರಾಯ್ ಮಾಡ್ತಿರುತ್ತೆ ಆಂಟಿಬಯೋಟಿಕ್ಸ್. ಓಕೆ, ಅದಕ್ಕೆ ಎಲ್ಲ ಪ್ರತಿಯೊಂದು ಕಲ್ಚರ್ ಒಳಗೂ ಅದನ್ನ ಯೂಸ್ ಮಾಡ್ತಾರೆ ಆಂಟಿಬಯೋಟಿಕ್ ಆರ್ ಟೂ. ಓಕೆ, ಅಗೇನ್ ಈ ಕಲ್ಚರ್ ಆಗಿದ್ಮೇಲೆ ಏನಾಯ್ತು ಅಲ್ಲಿ, ದಟ್ ಈಲ್ಡ್ಸ್ ಎಸ್ ಕಾಲೋನೀಸ್, ಸ್ಮೂತ್ ಕಾಲೋನೀಸ್. ಅವಾಗ ಎರಡನೇ ಕನ್ಕ್ಲೂಷನ್ ಬರ್ತಾರೆ ಅವರು, ಒಂದ್ ಕಡೆ ಪ್ರೋಟೀನ್ಸ್ ಟ್ರಾನ್ಸ್ಫಾರ್ಮೇಶನ್ ಒಳಗೆ ಇನ್ವಾಲ್ವ್ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಆರ್ ಎನ್ ಎ ಟ್ರಾನ್ಸ್ಫಾರ್ಮೇಶನ್ ಗೆ ಇನ್ವಾಲ್ವ್ ಆಗ್ತಾ ಇಲ್ಲ. ಇನ್ನ ಥರ್ಡ್ ಪಾಯಿಂಟ್ ಬರ್ತಾರೆ ಸೇಮ್ ಅದೇ ತರ. ಓಕೆ, ಎಸ್ ಎಸ್ ಸ್ಟ್ರೆಂತ್ ತಗೊಳ್ತಾರೆ, ದಟ್ ಇಸ್ ಟು ಬಿ ದೇ ಆರ್ ಗೋಯಿಂಗ್ ಟು ಮೇಕ್ ಹೀಟ್ ಕಿಲ್ಡ್ ಮಾಡ್ತಾರೆ. ಓಕೆ, ಎಸ್ ಟ್ರೀಟೆಡ್ ವಿತ್ ವಿತ್ ಡಿ ಎನ್ ಎಸ್. ಓಕೆ, ಆ ಒಂದು ಹೀಟ್ ಕಿಲ್ಡ್ ಎಸ್ ಇರುವಂತಹ ಸ್ಟ್ರೈನ್ ಅನ್ನ ಡಿಎನ್ಎ ಜೊತೆ ಎನ್ಝೈಮ್ಸ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಓಕೆ, ಅದಾಗಿ ಮೇಲೆ ದೇ ಮಿಕ್ಸ್ಡ್ ವಿತ್ ವಿತ್ ಲೈವ್ ಆರ್. ಓಕೆ, ಎಸ್ ಸೇಮ್, ಈ ಸ್ಟೆಪ್ ಏನು ಚೇಂಜ್ ಇಲ್ಲ. ಕಲ್ಚರ್ ಮಾಡೋದು ಯಾಕಂದ್ರೆ ಮೈಸ್ ಇಂಜೆಕ್ಟ್ ಮಾಡಿ ಏನು ಡೈಸ್ ಮಾಡೋದು ಏನು ಬೇಕಾಗಿಲ್ಲ, ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಆಂಟಿಬಯೋಟಿಕ್ ಆರ್ ಟೂ. ಓಕೆ, ಎಸ್, ಇವಾಗ ಆನ್ ಕಲ್ಚರ್ ಕಲ್ಚರ್ ಮಾಡಿದ ಮೇಲೆ ಅವ್ರಿಗೆ ಅಲ್ಲಿ ಕಾಲೋನೀಸ್ ಬಂದಿತ್ತು ಅಂದ್ರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಬಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ದೇ ಡು ನಾಟ್ ಹೀಲ್ ಎನಿ ಕಾಲೋನೀಸ್, ನೋ ಕಾಲೋನಿ, ಯಾವ ಕಾಲೋನಿನೂ ಬರಲ್ಲ. ಓಕೆ, ಯಾಕೆ ಇಲ್ಲಿ ಯಾವ ಕಾಲೋನಿನೂ ಬರಲಿಲ್ಲ ಅಂದ್ರೆ ಯಾವಾಗ ಡಿಎನ್ಎ ಯೂಸ್ ಮಾಡಿದ್ರು ಅವಾಗ ಈ ಒಂದು ಹೀಟ್ ಕಿಲ್ ಒಳಗೆ ಡಿಎನ್ಎ ಡೈಜೆಸ್ಟ್ ಆಗಿತ್ತು, ಡಿಎನ್ಎ ಡಿನೇಚರ್ ಆಗಿತ್ತು, ಅಂದ್ರೆ ಆರ್ ಎನ್ ಎ ಮತ್ತೆ ಪ್ರೋಟೀನ್ ಉಳಿತು, ಹಿಂಗಾಗಿ ಅಲ್ಲಿ ಆ ಮಟೀರಿಯಲ್ಸ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಒಳಗೆ ಇನ್ವಾಲ್ವ್ ಆಗ್ತಾ ಇಲ್ಲ. ಓಕೆ, ಎಸ್, ಈ ಒಂದು ಎಕ್ಸ್ಪೆರಿಮೆಂಟ್ಸ್ ಇಂದ ಅವರು ಕನ್ಕ್ಲೂಡ್ ಮಾಡ್ಕೊಂಡ್ರು ಏನಪ್ಪ ಅಂದ್ರೆ ಡಿಎನ್ಎನೆ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಒಳಗೆ ಇನ್ವಾಲ್ವ್ ಆಗ್ತಾ ಇಲ್ಲ. ಓಕೆ, ಎಸ್, ಇನ್ನು ನೆಕ್ಸ್ಟ್ ಒಂದು ಕನ್ಕ್ಲೂಷನ್ ಬರ್ಬಿಡೋಣ, ಮುಗಿದ್ಬಿಡುತ್ತೆ.